ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ನಿನ್ನೆ ನಡೆದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ 17ನೇ ಕಂತಿನ ಹಣ ಬಿಡುಗಡೆ ಕಾರ್ಯಕ್ರಮ ವೀಕ್ಷಿಸಲು ಉಡುಪಿ ಜಿಲ್ಲೆಯ ಬ್ರಹ್ಮಾವರದ ಕೃಷಿ ಕೇಂದ್ರದಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ, ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿಗಳು, ಪ್ರಗತಿಪರ ಕೃಷಿಕರು ಉಪಸ್ಥಿತರಿದ್ದರು. ಶಿವಪುರ ಗ್ರಾಮ, ಹೆಬ್ರಿ ತಾಲೂಕ್, ಗಿರೀಶ್ ಭಟ್ ಕೋಟಾ ಶ್ರೀನಿವಾಸ ಪೂಜಾರಿ. ದೇಶಾದ್ಯಂತ ಲಕ್ಷಾಂತರ ರೈತರಿಗೆ ಯೋಜನೆಯಿಂದ ಅನುಕೂಲವಾಗಿದ್ದು ಮುಂಗಾರಿನ ಕೃಷಿ ಚಟುವಟಿಕೆಗಳನ್ನು ಆರಂಭಿಸಲು ಸಹಕಾರಿಯಾಗಿದೆ. ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗಿರುವುದರಿಂದ ಮಧ್ಯವರ್ತಿಗಳ ಹಾವಳಿ ತಪ್ಪಿದೆ ಎಂದರು. ರೈತರು ಪ್ರಥಮ ಬಾರಿಗೆ ನಮಗೆ ಸಾಲ ಮನದ ಕಿರಿಕಿರಿ ಬೇಡ, ನಮಗೆ ಪ್ರೋತ್ಸಾಹ ಧನವಾಗಿ ನೀವು ಕೊಡ್ತಾ ಇರೋದನ್ನು ಮತ್ತಷ್ಟು ಹೆಚ್ಚು ಮಾಡಿದ್ರೆ ಹೆಚ್ಚು ಅನುಕೂಲ ಬಿಟ್ಟರೆ ಇನ್ನೂ ಸಾಲ ಮನ್ನದ ಬಗ್ಗೆ ನಾವು ಮಾತಾಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೃಷಿ ಅಧ್ಯಯನಕ್ಕೆ ಹೋದಾಗ ನನಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಅವಕಾಶಗಳಾಗಿತ್ತು. ಕಿಸಾನ್ ಸನ್ಮಾನ್ ಯೋಜನೆ ಅನುಭವಿ ಆಶಾ ಶೇಖರ್, ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆಯಡಿ 2,000 ರೂಪಾಯಿ ಸಹಾಯಧನ ದೊರೆತಿದ್ದು ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಖರೀದಿಸಲು ಸಹಕಾರಿಯಾಗಿದೆ ಎಂದರು. ಕೊಡಲಿಕ್ಕೆ ಭಾರಿ ಒಂದು ಉಪಯುಕ್ತವಾಗ್ತದೆ. ಪ್ರಧಾನಮಂತ್ರಿ ಅವರ ಈ ಒಂದು ಯೋಜನೆ ನಮಗೆ ಸಹಕಾರ ಆಗುತ್ತದೆ. ಇನ್ನು ಮುಂದೆ ಕೂಡ ಇಂಥ ಯೋಜನೆಗಳು ಬರಲಿ ಕೃಷಿಕರಿಗೆ ಅಂತ ಹೇಳುತ್ತಾ ಪ್ರಧಾನಮಂತ್ರಿ. ಮತ್ತೊರ್ವ ಫಲಾನುಭವಿ ಅನ್ನಪೂರ್ಣ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ 2,000 ರೂಪಾಯಿ ಸಹಾಯಧನ ದೊರೆತಿರುವುದರಿಂದ ಕೃಷಿ ಚಟುವಟಿಕೆ ಆರಂಭಿಸಲು ಅನುಕೂಲವಾಗಿದೆ ಎಂದು ತಿಳಿಸಿದರು. ನಮ್ಮ ಎಲ್ಲ ಕುಟುಂಬದ ಮತ್ತು ಹಾಗೂ ಈ ಕೃಷಿಗಳಿಗೆ, ಕೃಷಿ ಜೀವನೋಪಾಯ ಎಲ್ಲ ಕೆಲಸಗಳಿಗೆ ಅನುಕೂಲ ಆಗುತ್ತೆ. ಹಾಗೆ ಇನ್ನೂ ಬರುವ ಎಲ್ಲ ಮಧ್ಯಮ ವರ್ಗದವರಿಗೆ, ನಮ್ಮಂಥ ಮಧ್ಯಮ ವರ್ಗದವರಿಗೆ ಈ ಕೃಷಿ ಸಮ್ಮಾನ್ ಯೋಜನೆಯಿಂದ ಅನುಕೂಲತೆ ಇದೆ.